ಹಾಯ್ ಚಿಲ್ಡ್ರನ್, ಎಲ್ಲರೂ ನಿಮ್ಮ ಮನೆಗಳಲ್ಲಿ ಆರೋಗ್ಯವಾಗಿದ್ದೀರಿ ಎಂದು ನಾನು ಭಾವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಮಕ್ಕಳ, ಇವತ್ತಿನ ತರಗತಿಯನ್ನು ನಾವು ಆರಂಭ ಮಾಡೋಣ. ಇವತ್ತಿನ ತರಗತಿಯಲ್ಲಿ ಪಾಠ 13 ಸರಳತೆ ಎಂಬ ಗದ್ಯ ಭಾಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸರಳತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸೂಚಿಸುವಂತಹ ಒಂದು ಪದವಾಗಿದೆ. ಹಾಗಿದ್ದರೆ ಮಕ್ಕಳೇ, ಈ ಸರಳತೆ ಎಂಬ ಗದ್ಯ ಭಾಗಕ್ಕೂ ನಾವು ಪ್ರವೇಶಿಸುವುದಕ್ಕೂ ಮುನ್ನ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆ, ಪಾಠಪೂರ್ವ ಚಟುವಟಿಕೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠಪೂರ್ವ ಚಟುವಟಿಕೆಯಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಅದು ಏನು ಕತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಕತೆ ಈ ಸರಳತೆ ಎಂಬ ಗದ್ಯ ಭಾಗಕ್ಕೆ ಸೂಕ್ತವಾದಂತಹ ಒಂದು ಕಥೆಯಾಗಿದೆ. ಅದು ಯಾವ ಕತೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ನಾನು ಆ ಕಥೆನ ಓದ್ತಾ ಹೋಗ್ತೀನಿ, ನೀವೆಲ್ಲರೂ ಸಹ ನೋಡ್ಕೋಬೇಕು. ಮಹಾತ್ಮ ಗಾಂಧೀಜಿಯವರು ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದರು. ಸಮಾರಂಭ ಮುಗಿದ ಮೇಲೆ ಅವರನ್ನು ಮಾತನಾಡಿಸಲು ಜನರು ಮುಂದಾಗುತ್ತಿದ್ದರು. ಮಹಿಳೆಯೊಬ್ಬಳು ಗಾಂಧೀಜಿಯವರನ್ನು ಮಾತನಾಡಿಸಲೆಂದು ಮುಂದೆ ಬರಲು ಪ್ರಯತ್ನಿಸಿದಳು. ಆದರೆ ಆಕೆ ಉಟ್ಟಿದ್ದ ಸೀರೆ ತುಂಬ ಕೊಳೆಯಾಗಿತ್ತು. ಹೀಗಾಗಿ ಕೆಲವರು ಆ ಮಹಿಳೆಯನ್ನು ತಡೆಯುತ್ತಿದ್ದರು. ಇದನ್ನು ಗಮನಿಸಿದ ಗಾಂಧೀಜಿಯವರು ಆಕೆಯ ಬಳಿಗೆ ಬಂದು ಮಾತನಾಡಿಸಿದರು. ಅನಂತರ ಆಕೆಗೆ ಬಟ್ಟೆಯನ್ನು ಶುಚಿ ಮಾಡಿ ಧರಿಸುವಂತೆ ತಿಳಿಸಿದರು. ಆಗ ಆ ಮಹಿಳೆಯು, ತನ್ನಲ್ಲಿ ಬೇರೆ ಸೀರೆ ಇಲ್ಲ, ತಾನು ಹುಟ್ಟಿರುವ ಸೀರೆಯೊಂದೇ ಇರುವುದಾಗಿ ಹೇಳಿದಳು. ಈ ಮಾತನ್ನು ಕೇಳಿ ಗಾಂಧೀಜಿಯವರ ಮನಸ್ಸಿಗೆ ತುಂಬ ನೋವಾಯಿತು. ಇದೇ ರೀತಿ ಇನ್ನೂ ಅನೇಕರಿಗೆ ಕಷ್ಟವಿರಬಹುದು ಎಂದು ಅವರು ಭಾವಿಸಿದರು. ಅಂದಿನಿಂದ ತಾವು ತುಂಡು ಪಂಚೆಯನ್ನು ಮಾತ್ರ ಧರಿಸುವುದಾಗಿ ನಿರ್ಧರಿಸಿದರು. ತಮ್ಮ ಜೀವನದ ಕೊನೆಯವರೆಗೂ ತುಂಡು ಪಂಚೆಯನ್ನೇ ಧರಿಸಿ ಬದುಕಿದರು. ಸರಳತೆಯನ್ನು ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾದರು. ಓಕೆ ಮಕ್ಕಳ, ಈ ಕಥೆನ ಓದಿದ್ರೆ ನಮ್ಗೆ ಏನನ್ಸುತ್ತೆ? ಆ ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥವ್ರು. ಅವರು ನಾನು ಸ್ವತಂತ್ರ ತಂದುಕೊಟ್ಟೆ ಅಂತ ಎಷ್ಟೆಲ್ಲ ಬಿಲ್ಡಪ್ನ ಕೊಡ್ಬೋದಿತ್ತು, ಬಟ್ ಅವರು ಆ ರೀತಿ ಮಾಡೋದಿಲ್ಲ. ಅವರು ಒಂದು ಸಭೆಗೆ ಹೋಗಿರ್ತಾರೆ, ಆ ಸಭೆಯಲ್ಲಿ ಅವರ ಒಂದು ಸಾಧನೆಯನ್ನು ಗುರುತಿಸಿ ಜನಗಳು ಅವರನ್ನು ಮಾತನಾಡಿಸೋದಕ್ಕೆ ಅಂತ ಮುಂದಾಗ್ತಾರೆ. ಅದರಲ್ಲಿ ಒಬ್ಬ ಮಹಿಳೆಯೂ ಕೂಡ ಒಬ್ಬಳು. ಅವಳು ಆಕೆಯ ಬಟ್ಟೆ ಕೊಳಕಾಗಿರೋದ್ರಿಂದ ಅವರನ್ನು ಮಾತಾಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾಳೆ, ಹೌದಲ್ವಾ? ಅಂಥ ಸಮಯದಲ್ಲಿ ಅವರೇ ಬಂದು ಆ ಮಹಿಳೆಯನ್ನು ಮಾತಾಡಿಸಿ ಅವಳಿಗೆ ಶುಚಿತ್ವದ ಬಗ್ಗೆ ಜ್ಞಾನವನ್ನು ಹರಿಸ್ತಾರೆ. ನಂತರ ಅವರು ಈ ಮನುಷ್ಯ ಒಬ್ಬಳೇ ಅಲ್ಲ ಇರೋದು, ಇವಳ ಥರ ಅನೇಕ ಜನರು ಈ ಪ್ರಪಂಚದಲ್ಲಿರ್ಬೋದು ಅಂತ ಅವರು ಭಾವಿಸಿ, ನಾವೊಬ್ಬರೇ ಸುಖಪಟ್ಟರೆ ಸಾಕಾಗೋದಿಲ್ಲ, ನಮ್ಮ ದೇಶದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರೂ ಸಹ ಅವರ ಘನತೆಗೆ ತಕ್ಕಂತೆ ಇರಬೇಕು, ಮತ್ತು ಎಲ್ಲ ಇದೆ ಅಂತ ತೋರ್ಪಡಿಕೆ ಮಾಡ್ಕೋಬಾರ್ದು ಅಂತ, ಮತ್ತು ಅವರು ಕೊಳೆ ಬಟ್ಟೆ ಹಾಕಿದ್ದಾರೆ ಅಂತ ಅವ್ರನ್ನ ಹೀನಾಯವಾಗಿ ನೋಡಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ಅವರು ಕಚ್ಚೆ ಪಂಚೆಯನ್ನು ಹಾಕೋದಕ್ಕೆ, ಅಂದರೆ ಒಂದು ತುಂಡು ಬಟ್ಟೆಯನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದು ಸ್ಟಾರ್ಟ್ ಮಾಡಿದವರು ಅವರ ಕೊನೆಯ ಉಸಿರಿರೋವರೆಗೂ ಸಹ ಅವರು ತುಂಡು ಪಂಚೆಯಲ್ಲೇ ತಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತಾರೆ. ಇದೆಲ್ಲ ಸಹ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಹಾಗಿದ್ದರೆ ಮಕ್ಕಳೇ, ಇಲ್ಲೂ ಸಹ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನೇ ಈ ಗದ್ಯ ಭಾಗದಲ್ಲಿ ಹೇಳಿದ್ದಾರೆ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತಿದೆ. ಅದು ಯಾವುದು ಸಮಾರಂಭ, ಅಲ್ಲೆಲ್ಲ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ನೋಡೋಣ. ಈಗ ಗದ್ಯ ಭಾಗಕ್ಕೆ ನಾವು ಪ್ರವೇಶ ಮಾಡೋಣ. ನಾನು ಗದ್ಯ ಭಾಗವನ್ನು ಓದ್ತಾ ಹೋಗ್ತೀನಿ, ನೀವೆಲ್ಲರೂ ಸಹ ನೋಡ್ಕೊಳ್ಳಿ. ಅದೊಂದು ದೊಡ್ಡ ಸಭಾಂಗಣ, ಅದನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು. ಈಗ ಮಕ್ಕಳೇ, ನಾವು ಯಾವುದೇ ಒಂದು ಮದುವೆಗೆ ಹೋಗಲಿ ಅಥವಾ ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ, ಅಲ್ಲಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ಎಲ್ಲ ವ್ಯವಸ್ಥೆಗಳು, ಅಂದರೆ ಊಟಕ್ಕಿಲ್ಲಿ ಫಂಕ್ಷನ್ಗಿಲ್ಲಿ ಅನ್ನೋವಂಥದ್ದನ್ನು ಗುರುತಿಸಿರ್ತಾರೆ ಆ ಒಂದು
ಜಾಗದಲ್ಲಿ. ಅದೇ ರೀತಿ ಅಚ್ಚುಕಟ್ಟಾಗಿ ವಿಂಗಡಣೆಗಳನ್ನು ಮಾಡಿರ್ತಾರೆ. ಅದೇ ರೀತಿ ಇಲ್ಲೂ ಸಹ ಒಂದು ಸಭಾಂಗಣದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭ. ಈಗ ನಿಮಗೆಲ್ಲ ತಿಳಿದೇ ಇದೆ ಅಂದರೆ ಏನಾದರೂ ಸಾಧನೆ ಮಾಡಿದಂಥವ್ರಿಗೆ, ಏನಾದರೂ ಏನಾದರಲ್ಲಾದರೂ ಜಯಶಾಲಿ ಆದಂಥವ್ರಿಗೆ ಅವರಿಗೆ ಸ್ಪೆಷಲ್ಲಾಗಿ ಅಂದರೆ ವಿಶೇಷವಾಗಿ ಒಂದು ಸನ್ಮಾನವನ್ನು ಮಾಡ್ತಾರೆ. ಅದೇ ರೀತಿ ಇಲ್ಲೂ ಸಹ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ಸಮಾರಂಭ ಆಗಿರುತ್ತೆ. ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು. ಅಂದರೆ ಈಗ ನಮಗೆಲ್ಲ ಗೊತ್ತೇ ಇದೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲ್ನಲ್ಲಿ ಏನೇ ಒಂದು ಫಂಕ್ಷನ್ ಮಾಡಿದ್ರೂ ಸಹ ಅದಕ್ಕೆ ನಮ್ಮ ಸ್ಕೂಲಿಗೆ ಸಂಬಂಧಪಟ್ಟವರಾಗಿರ್ಬೋದು ಅಥವಾ ಬೇರೆ ಹೊರಗಿನಿಂದ ಯಾರನ್ನಾದರೂ ಏನಾದರೂ ಸಾಧನೆ ಮಾಡಿರೋನ ಕರೆಸೋವಂಥದ್ದಾಗಿರ್ಬೋದು ಮಾಡ್ತೀವಲ್ವ, ಅದೇ ರೀತಿ ಈ ಸಭಾಂಗಣಕ್ಕೂ ಸಹ ಕೆಲವರು ಅತಿಥಿಗಳನ್ನು ಅಭಿಮಾನಿಗಳನ್ನು ಸಮಾರಂಭಕ್ಕೆ ಆಹ್ವಾನ ಮಾಡಿರ್ತಾರೆ. ಅತಿಥಿಗಳು ಅಭಿಮಾನಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಟಾಕು ಟೀಕಾಗಿ ಬರುತ್ತಿದ್ದರು. ಅಂದರೆ ಈ ಸಮಾರಂಭಕ್ಕೆ ಇನ್ವೈಟ್ ಮಾಡಿರ್ತಾರಲ್ಲ ಅವರೆಲ್ಲರೂ ಸಹ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಸೂಟು ಬೂಟ್ನ ಹಾಕ್ಕೊಂಡು ಸಮಾರಂಭಕ್ಕೆ ಬರ್ತಾ ಇರ್ತಾರೆ. ಬೆಲೆ ಬಾಳುವ ಉಡುಗೆಗಳನ್ನು ಧರಿಸಿ, ಅಂದರೆ ಬೆಲೆ ಬಾಳ್ತಕ್ಕಂತಹ ಒಂದು ಬಟ್ಟೆ ಆಗಿರ್ಬೋದು ಅಥವಾ ಒಡವೆಗಳಾಗಿರ್ಬೋದು ಇವುಗಳನ್ನು ಧರಿಸಿಕೊಂಡು ಆ ಸಮಾರಂಭಕ್ಕೆ ಬರ್ತಾ ಇರ್ತಾರೆ. ಕಾವಲು ಸಿಬ್ಬಂದಿಯವರು ಬಾಗಿಲ ಬಳಿ ನಿಂತಿದ್ದರು. ಅಂದರೆ ಇಂತಹ ಸಮಾರಂಭಗಳನ್ನ ಏರ್ಪಡಿಸುವಾಗ ಆ ಸಮಾರಂಭದ ಹೊರವಲಯದಲ್ಲಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸಲಿ, ಅಂದರೆ ವಾಹನಗಳನ್ನು ಒಂದು ಕಡೆ ನಿಲ್ಲಿಸಲಿ ಮತ್ತು ಎಲ್ಲಿ ಸಮಾರಂಭ ನಡೀತಿದೆ ಅನ್ನುವಂಥದ್ದನ್ನು ತೋರಿಸಲಿ ಅನ್ನೋದಕ್ಕಾಗಿ ಒಬ್ಬರನ್ನ ಹೊರಗಡೆ ನಿಲ್ಲಿಸಿರ್ತಾರೆ, ಅವರನ್ನೇ ಕಾವಲು ಸಿಬ್ಬಂದಿಯವರು ಅಂತಾರೆ. ಅವರು ಬಾಗಿಲಿನಲ್ಲಿ ನಿಂತಿದ್ದರು. ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಗೌರವದಿಂದ ಅವರವರನ್ನ ಬರಮಾಡಿಕೊಳ್ಳುತ್ತಿದ್ದರು. ಅಲ್ಲಿಗೆ ಸರಳ ಉಡುಗೆ ಧರಿಸಿ, ಉಡುಗೆ ಅಂದರೆ ಅಲ್ಲಿ ಆ ಸಮಾರಂಭಕ್ಕೆ ಒಬ್ಬರು ಸರಳ ಉಡುಗೆ ಧರಿಸಿ ವ್ಯಕ್ತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಬಂದರು. ಎಲ್ಲರೂ ಸಹ ಒಂದು ಸಮಾರಂಭ ಅಂದರೆ ಕಾರು ಬೈಕು ಹಿಂಗೆ ಹೋಗ್ತಾರೆ. ಸೊ ಆ ಸಮಾರಂಭಕ್ಕೆ ಯಾರೋ ಒಬ್ಬ ವ್ಯಕ್ತಿ ಸಿಂಪಲಾಗಿರೋ ಬಟ್ಟೆಗಳನ್ನು ಹಾಕ್ಕೊಂಡು ಅದು ಕಾಲ್ನಡಿಗೆಯಲ್ಲಿ, ಯಾವುದೇ ರೀತಿಯಾದ ಸ್ಕೂಟರ್ನಲ್ಲಾಗಲಿ ಅಥವಾ ಕಾರ್ನಲ್ಲಾಗಲಿ ಬರೋದಿಲ್ಲ, ಕಾಲ್ನಡಿಗೆ ಅಂದರೆ ಕಾಲ್ನಲ್ಲಿ ನಡ್ಕೊಂಡು ಬರ್ತಾರೆ. ಅವರನ್ನು ಕಾವಲುಗಾರರು ಬಾಗಿಲಲ್ಲಿಯೇ ತಡೆದರು. ಅಂದರೆ ಅವರನ್ನು ಕಾವಲುಗಾರರು ಕಾವಲು ಸಿಬ್ಬಂದಿ ಬರುವುದವರು ಇರ್ತಾರಲ್ಲ ಅವರು ಬಾಗಿಲಿನಲ್ಲೇ ನಿಲ್ಲಿಸ್ಬಿಡ್ತಾರೆ. ಇದು ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ. ಅಂದರೆ ಇದು ಒಬ್ಬ ದೊಡ್ಡ ವ್ಯಕ್ತಿಗಳ ಸನ್ಮಾನ ಸಮಾರಂಭ. ನಿಮ್ಮಂಥವ್ರಿಗೆ ಅಂದರೆ ನಿಮ್ಮಂಥ ಕಡು ಬಡವರಿಗೆ ಇಲ್ಲಿ ಪ್ರವೇಶ ಇಲ್ಲ, ನಿಮ್ಮಗೆ ಏನು ಸರಳ ಉಡುಗೆ ತಟ್ಟಿರ್ತಕ್ಕಂಥವ್ರಿಗೆ ಮತ್ತು ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥವ್ರಿಗೆ ಈ ಸಮಾರಂಭದಲ್ಲಿ ಪ್ರವೇಶ ಇಲ್ಲ ಅಂತ ಆ ಕಾವಲು ಸಿಬ್ಬಂದಿಯವರು ಹೇಳ್ತಾರೆ. ಗಣ್ಯರಿಗೆ ಮಾತ್ರ ಪ್ರವೇಶವಿದೆ, ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಈ ಸಮಾರಂಭಕ್ಕೆ ಪ್ರವೇಶವಿದೆ ಅಂತ ಹೇಳ್ತಾರೆ. ನೀವು ಇಲ್ಲಿ ನಿಲ್ಲಬೇಡಿ, ಪಕ್ಕಕ್ಕೆ ಸರಿಯಿರಿ, ನೀವು ಇಲ್ಲೇ ನಿಂತ್ಕೋಬೇಡಿ, ಆ ಕಡೆ ಸರ್ಕೊಳ್ಳಿ ಅಂತ ಕಾವಲು ಸಿಬ್ಬಂದಿ ಹೇಳ್ತಾರೆ ಎಂದು ಜಬರ್ದಸ್ತಿನಿಂದ ಹೇಳಿದರು. ಅಂದರೆ ಒಂದು ಗಟ್ಟಿ ಧ್ವನಿಯಲ್ಲಿ ಜಬರ್ದಸ್ತ್ ಅಂದರೆ ಒಂದು ಅಧಿಕಾರ, ಅವ್ರದ್ದು ಒಂದು ಕರ್ತವ್ಯ ಆಗಿರುತ್ತದೆ. ಸೊ ಹಂಗಾಗಿ ಆ ಒಂದು ಅಧಿಕಾರದ ಒಂದು ಮಾತಿನಲ್ಲಿ ಆ ಅಲ್ಪ ಅಂದರೆ ಆ ಸರಳ ಉಡುಗೆಯನ್ನು ತಟ್ಕೊಂಬರ್ತಾರಲ್ಲ ವ್ಯಕ್ತಿ, ಅವರಿಗೆ ನೀವು ಇಲ್ಲಿ ನಿಂತ್ಕೋಬೇಡಿ, ಪಕ್ಕದಲ್ಲಿ ನಿಂತ್ಕೊಡಿ ಎಂಬುದಾಗಿ ಹೇಳ್ತಾರೆ ಕಾವಲು ಸಿಬ್ಬಂದಿಯವರು.